ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ರೇಣುಕಾ ಸ್ವಾಮಿ ಪಾಲಿಗೆ ಡೇವಿಲ್ ಆದ್ರಾ ಬಿಗ್ ಬಾಸ್. ಶೆಡ್ನಲ್ಲಿನ ರಕ್ತ ಕ್ರಾಂತಿಗೆ ಕಾರಣ ಏನು? ವಿಚಾರಣೆ ವೇಳೆ ಕಣ್ಣೀರ್ ಹಾಕಿದ್ ಯಾಕೆ ದರ್ಶನ್? ಚಿತ್ರದುರ್ಗದಲ್ಲಿ ನಟ ದರ್ಶನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ವೀರಶೈವ ಲಿಂಗಾಯತ ಮುಖಂಡರಿಂದ ಪ್ರತಿಭಟನೆ ನಡೀತಾ ಇದ್ದು ವಿಎಚ್ಪಿ ಬಜರಂಗದಳ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀಲಕಂಠೇಶ್ವರ ದೇವಾಲಯದಿಂದ ಪ್ರತಿಭಟನೆ ಆರಂಭ ಆಗಿದೆ. ಕಾಲ್ನಡಿಗೆಯಲ್ಲಿ ತೆರಳಿ ಡಿಸಿ ಕಚೇರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಡಿಸಿ ಕಚೇರಿವರೆಗೂ ತೆರಳಿ ಅಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವ ಆಗ್ರಹ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ನಡೆದಂತಹ ಒಂದು ಘಟನೆ ಇಡೀ ಒಂದು ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಯಾವ ರೀತಿಯಾಗಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ? ಸಮಾಜ ಎಲ್ಲಿ ಸಾಗ್ತಾ ಇದೆ? ಒಂದು ವಿಚಾರವನ್ನ ಅಥವಾ ಅದನ್ನ ಕಾನೂನು ರೀತಿಯಲ್ಲಿ ನೋಡೋದಾ, ಅಥವಾ ತಾವೇ ಶಿಕ್ಷೆಯನ್ನು ಕೊಡುವಂತಹ ಮಟ್ಟಿಗೆ ಮನಸ್ಥಿತಿ ಬೆಳೆದಿದೆಯಾ? ಮಾದರಿ ಆಗ್ಬೇಕಾದವರು ಮಾರಿ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅನೇಕರು ಕೇಳ್ತಿದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿಎಚ್ಪಿ ಬಜರಂಗದಳ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಚಿತ್ರಹಿಂಸೆ ಕೊಟ್ಟು ಸಾವಿಗೆ ಕಾರಣ ಆಗಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ರೇಣುಕಾ ಸ್ವಾಮಿ ಪಾಲಿಗೆ ಡೇವಿಲ್ ಆದ್ರಾ ಬಿಗ್ ಬಾಸ್. ಶೆಡ್ನಲ್ಲಿನ ರಕ್ತ ಕ್ರಾಂತಿಗೆ ಕಾರಣ ಏನು? ವಿಚಾರಣೆ ವೇಳೆ ಕಣ್ಣೀರ್ ಹಾಕಿದ್ ಯಾಕೆ ದರ್ಶನ್? ಚಿತ್ರದುರ್ಗದಲ್ಲಿ ನಟ ದರ್ಶನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ವೀರಶೈವ ಲಿಂಗಾಯತ ಮುಖಂಡರಿಂದ ಪ್ರತಿಭಟನೆ ನಡೀತಾ ಇದ್ದು ವಿಎಚ್ಪಿ ಬಜರಂಗದಳ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀಲಕಂಠೇಶ್ವರ ದೇವಾಲಯದಿಂದ ಪ್ರತಿಭಟನೆ ಆರಂಭ ಆಗಿದೆ. ಕಾಲ್ನಡಿಗೆಯಲ್ಲಿ ತೆರಳಿ ಡಿಸಿ ಕಚೇರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಡಿಸಿ ಕಚೇರಿವರೆಗೂ ತೆರಳಿ ಅಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವ ಆಗ್ರಹ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ನಡೆದಂತಹ ಒಂದು ಘಟನೆ ಇಡೀ ಒಂದು ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಯಾವ ರೀತಿಯಾಗಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ? ಸಮಾಜ ಎಲ್ಲಿ ಸಾಗ್ತಾ ಇದೆ? ಒಂದು ವಿಚಾರವನ್ನ ಅಥವಾ ಅದನ್ನ ಕಾನೂನು ರೀತಿಯಲ್ಲಿ ನೋಡೋದಾ, ಅಥವಾ ತಾವೇ ಶಿಕ್ಷೆಯನ್ನು ಕೊಡುವಂತಹ ಮಟ್ಟಿಗೆ ಮನಸ್ಥಿತಿ ಬೆಳೆದಿದೆಯಾ? ಮಾದರಿ ಆಗ್ಬೇಕಾದವರು ಮಾರಿ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅನೇಕರು ಕೇಳ್ತಿದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿಎಚ್ಪಿ ಬಜರಂಗದಳ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಚಿತ್ರಹಿಂಸೆ ಕೊಟ್ಟು ಸಾವಿಗೆ ಕಾರಣ ಆಗಿರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.